ನಮ್ಮ ಶೋರೂಮ್ ಅಲ್ಲಿ ನಾವು ಚಾಲೆಂಜ್ ಮಾಡ್ತೀವಿ, ಇಡೀ ಕರ್ನಾಟಕದಲ್ಲೇ ನಾವು ಕೊಡೋ ಪ್ರೈಸ್ಗೆ ಯಾರು ನಿಮಗೆ ಒಳ್ಳೆ ಗಾಡಿ ಕೊಡಕ್ ಆಗೋದೇ ಇಲ್ಲ. ಸರ್ 1.45 ಹೇಳ್ತಿದೀವಿ, ಫೈನಲ್ 1.30 ಬಂದ್ರೆ ಬಿಟ್ಬಿಡಿ. 1,10,000 ಹೇಳ್ತಿದೀವಿ, ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 1,10,000 ಹೇಳ್ತಿದ್ರೆ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಸರ್ 1,30,000, 1,35,000 ನಿಮಗೆ ಹೋಂಡಾ ಸಿಟಿ ಸಿಗುತ್ತೆ. 80,000 ಫೈನಲ್ ಪ್ರೈಸ್ ಅಂತ ಹೇಳ್ತಿದ್ರೆ 80,000 ಸರ್ 4,20 ಹೇಳ್ತಿದೀವಿ, ನೆಗೋಷಿಯಬಲ್ ಆಗುತ್ತೆ. ಓಕೆ, 4,20,000 ಹೇಳ್ತಿದ್ದಾರೆ ರೆನಾಲ್ಡ್ ಡಸ್ಟರ್ಗೆ. ಸರ್ 4,00,000 ಹೇಳ್ತಿದೀವಿ, ನೆಗೋಷಿಯಬಲ್ ಆಗುತ್ತೆ. ಸರ್ 185 ಹೇಳ್ತಿದ್ದೀವಿ, ಫೈನಲ್ 180 ಬಂದ್ರೆ ಬಿಟ್ಬಿಡ್ತೀವಿ. 180, 1,80,000 ಫೈನಲ್ ಪ್ರೈಸ್ ಅಂತ ಹೇಳ್ತಿದ್ರೆ ಸರ್ 75,000 ಹೇಳ್ತಿದ್ದೀವಿ, ನೆಗೋಷಿಯಬಲ್ ಆಗುತ್ತೆ. ಓಕೆ, 75,000 ಹೇಳ್ತಿದ್ರೆ ನಿಮಗೆ ನೆಗೋಷಿಯಬಲ್ ಇರೋದ್ರಿಂದ 1,80 ನಿಮ್ಮ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. 2,50,000 ಹೇಳ್ತಿದ್ರೆ ನೆಗೋಷಿಯಬಲ್ ಇರುತ್ತೆ. ಸರ್ 2,85 ಹೇಳ್ತಿದ್ದೀವಿ, ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಓಕೆ, 2,85,000 ಹೇಳ್ತಿದ್ರೆ ನಿಮಗೆ ನೆಗೋಷಿಯಬಲ್ ಇರುತ್ತೆ. ನಮ್ಮಲ್ಲಿ ಇನ್ನೊಂದು, ಆಕ್ಸಿಡೆಂಟ್ ಆಗಿರೋ ಕಾರ್ಗಳು ನಾವು ತಗೊಳ್ಳೋದೇ ಇಲ್ಲ, ಸೇಲು ಮಾಡೋದಿಲ್ಲ. ಸರ್ ಫಸ್ಟ್ ನಿಮ್ಮ ಹತ್ರ ಬಂದೀಗ ಸ್ವಿಫ್ಟ್ ಇದೆ, ಅದು K20 ರಿಜಿಸ್ಟರ್ಡ್ ವೆಹಿಕಲ್. ಈ ಸ್ವಿಫ್ಟ್ ಬಗ್ಗೆ ಡೀಟೇಲ್ ತಿಳಿಸ್ಕೊಡಿ. ಸರ್ ಮಾರುತಿ ಸ್ವಿಫ್ಟ್ 2012 ಸೆಕೆಂಡ್ ಓನರು. 2012 ಸೆಕೆಂಡ್ ಓನರು, ಯಾವ ವೇರಿಯಂಟ್ ಇದು? ಸರ್ VDI. VDI ಅಂದ್ರೆ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಡೀಸೆಲ್ ಫ್ಯೂಲ್ ಟೆಪ್ ನೀವು ನೋಡಬಹುದು, ಕಾರ್ ಯಾವ ರೀತಿ ಕಂಡೀಷನ್ ಇದೆ. ಸರ್ K20 ಎಲ್ಲಿದೆ ಇದು? ಸರ್ ಪುತ್ತೂರು ಪಾಸಿಂಗ್ ಇದು. ಓಕೆ ಸರ್, ಟೈರ್ ಕಂಡೀಷನ್ ಅಂತ ಬಂದ್ರೆ ಎಷ್ಟು ಪರ್ಸೆಂಟ್ ಇದೆ ಸರ್ ಇದು? ಸರ್ 80% ಮೇಲೆ ಇದೆ ಸರ್ ಅದು. ಓಕೆ, ವಿತ್ ಮ್ಯಾಗ್ ವೀಲ್ ಇದೆ, ಎಕ್ಸ್ಟ್ರಾ ಫಿಟೆಡ್ ಅನ್ಕೋತೀನಿ. ಎಷ್ಟು ಕಿಲೋಮೀಟರ್ ಓಡಿದೆ ಇದು? ಸರ್ 93,000 ಓಡಿದೆ ರೆಕಾರ್ಡೆಡ್. ಓಕೆ, ರೆಕಾರ್ಡೆಡ್ ನಿಮಗೆ 93,000 ಕಿಲೋಮೀಟರ್ ಓಡಿರುತ್ತೆ. ಡೀಸೆಲ್ ವೇರಿಯಂಟ್ ನೀವು ನೋಡ್ಬೋದು, ಆಲ್ಫಾ ಪವರ್ ವಿಂಡೋ ವಿತ್ ನಿಮಗೆ ಇಲ್ಲಿ ನೋಡ್ಬೋದು, ಇಲ್ಲಿ ನಿಮ್ಮ ಮಿರರ್ ಅಡ್ಜಸ್ಟ್ಮೆಂಟ್ ಇರುತ್ತೆ, ಪವರ್ ಸ್ಟೇರಿಂಗು, ಎ ಸಿ ಸಿಸ್ಟಮ್ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಇಂಟೀರಿಯರ್ ನೋಡ್ಬೋದು ನೀವು, ತುಂಬಾ ನೀಟ್ಲಿ ಮೇಂಟೈನ್ ಕಾರ್ ಅಂತಲೇ ಹೇಳ್ಬೋದು. ನಾನು ನಿಮಗೆ ರೇಸ್ ಸೀಟ್ ಕೂಡ ತೋರಿಸ್ಕೊಡ್ತೀನಿ, ನೋಡ್ಬೋದು ನಿಮಗೆ ರೇಸ್ ಸೀಟು ಕೂಡ, ನಿಮಗೆ ರೇಸ್ ಸೀಟು ಕೂಡ ಒಳ್ಳೆ ಕಂಡೀಷನಲ್ಲಿ ಇರುತ್ತೆ. ಜೊತೆಗೆ ನಿಮಗೆ ರೇರಲ್ಲಿ ನಿಮಗೆ ಎಕ್ಸ್ಟ್ರಾ ಫಿಟೆಡ್ ಸ್ಪೀಕರ್ ಕೂಡ ಇರುತ್ತೆ, ನಿಮಗೆ ರೇರಿಂದ ಫ್ರಂಟ್ ಲುಕ್ ಈ ಥರ ಇರುತ್ತೆ. ಡೀಸೆಲ್ ಆದ್ರಿಂದ ಒಂದು 20 ಗಂಟೆ ಮೇಲೆ ಎಕ್ಸ್ಪೆಕ್ಟ್ ಮಾಡ್ಬೋದ ಸರ್? ಹೌದು ಸರ್, ಮಾಡ್ಬೋದು. ಹಾಂ, 20 ಮೇಲೇನೆ ಬರುತ್ತೆ, ಬಟ್ ನೀವು ಓಡಿಸೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸರ್ ಈಗ ಕೊನೆಯದಾಗಿ ಪ್ರೈಸ್. ಸರ್ 4,00,000 ಹೇಳ್ತಿದ್ದೀವಿ, ನೆಗೋಷಿಯಬಲ್ ಆಗುತ್ತೆ. ಓಕೆ, 4,00,000 ಹೇಳ್ತಿದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ನೀವು ನೋಡ್ಬೋದು 4,00,000, 4,00,000 ನಿಮಗೆ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟಕ್ಕಾಗುತ್ತೆ ಸರ್ ಇದಕ್ಕೆ? ಸರ್ ಇದಕ್ಕೆ ಆಲ್ಮೋಸ್ಟ್ ಒಂದು ಅಬೌ 3,00,000 ಆಗುತ್ತೆ. ಅಬೌ 3,00,000. ಅವ್ರದ್ದು ಕ್ರೆಡಿಟ್ ಇಷ್ಟು ಚೆನ್ನಾಗಿರಬೇಕು, ಸಿಬಿಲ್ ಚೆನ್ನಾಗಿರಬೇಕು. ಇದ್ರೆ ನಿಮಗೆ 3,00,000ಕ್ಕಿಂತ ಹೆಚ್ಚಿನೇ ಲೋನ್ ಆಗುತ್ತೆ, ಮಿಕ್ಕಿದ್ದ ನೀವು ಡೌನ್ ಪೇಮೆಂಟ್ ಅಂತ ಹಾಕಿ ಈ ಕಾರ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಮತ್ತೆ ತೋಸಿಫೋರೆ, ನಿಮ್ಮ ಹತ್ರ ಒಂದು ಸ್ಯಾಂಟ್ರೋ ಕೂಡ ಇದೆ, ಹ್ಯುಂಡೈ ಅವ್ರದ್ದು, K02 ಅಂದ್ರೆ ಬ್ಯಾಂಗ್ಳೂರ್ ಪಾಸಿಂಗು. ಈ ಕಾರ್ ಬಗ್ಗೆ ಡೀಟೇಲ್ ಹೇಳಿ ಸರ್. ಹ್ಯುಂಡೈ ಸ್ಯಾಂಟ್ರೋ 2007 ಎಕ್ಸೋ ವೇರಿಯಂಟ್ ಟಾಪ್ ಎಂಡ್. ಓಕೆ, ಓನರ್ಸ್? ಥರ್ಡ್ ಓನರು. ಟೈರ್ ಕಂಡೀಷನ್ ಸರ್? 50% ಇದೆ ಸರ್. ಓಕೆ, 50% ಟೈರ್ ಕಂಡೀಷನ್ ಇರುತ್ತೆ. ನೀವು ನೋಡ್ಬೋದು ಸ್ಯಾಂಟ್ರೋ ಬ್ಲೂ ಕಲರ್ ಅಲ್ಲಿ ಯಾವ ರೀತಿ ಕಂಡೀಷನ್ ಇದೆ ಅಂತ ನಾನು ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾ ಇದೀನಿ. ಇದು ಬಂದು ಜಿಂಗ್ XE ವೇರಿಯಂಟ್ ಆಗಿರುತ್ತೆ, K02 ಅಂದ್ರೆ ಬ್ಯಾಂಗ್ಳೂರ್ ಪಾಸಿಂಗು. ನಿಮಗೆ ಬ್ಯಾಕ್ ಅಲ್ಲಿ ನೀವು ನೋಡ್ಬೋದು ವೈಪರ್ ಇರುತ್ತೆ, ಜೊತೆಗೆ ನಿಮಗೆ ಡಿಫಾಗರ್ ಕೂಡ ಇರುತ್ತೆ. ನಾನು ನಿಮ್ಗೆ ಇಂಟೀರಿಯರ್ ತೋರಿಸ್ಕೊಡ್ತೀನಿ. ಸರ್ ಎಷ್ಟು ಕಿಲೋಮೀಟರ್ ಓಡಿದೆ ಇದು? ಸರ್ 89,000 ಓಡಿತೆ. ಓಕೆ, 89,000 ಕಿಲೋಮೀಟರ್ ಓಡಿರುತ್ತೆ. ನಿಮಗೆ ಫ್ರಂಟ್ ಟು ಮಾತ್ರ ಪವರ್ ವಿಂಡೋ ಇರುತ್ತೆ, ಪವರ್ ಸ್ಟೇರಿಂಗ್, ಎ ಸಿ ಸಿಸ್ಟಮ್ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ನೀವು ನೋಡ್ಬೋದು ಇಂಟೀರಿಯರ್ ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ಅಂತ. ಇದು ಕೂಡ ನೀಟ್ಲಿ ಮೇಂಟೈನ್ ಅಂತ ಹೇಳ್ಬೋದು. ನಾನು ನಿಮಗೆ ರೇಸ್ ಸೈಡ್ ಕೂಡ ತೋರಿಸ್ಕೊಡ್ತೀನಿ ಯಾವ ರೀತಿ ಇದೆ ಅಂತ. ನೀವು ನೋಡ್ಬೋದು ರೇಸ್ ಸೈಡ್ ಕೂಡ ನೀಟ್ಲಿ ಮೇಂಟೈನ್ ಕಾರ್ ಇದಾಗಿರುತ್ತೆ. ನಿಮಗೆ ಬ್ಯಾಕಿಂದ ಅಂದರೆ ನಿಮಗೆ ರೇರಿಂದ ಫ್ರಂಟ್ ಲುಕ್ ಈ ಥರ ಇರುತ್ತೆ. ಇದು ಆಲ್ಫಾ ಪವರ್ ವಿಂಡೋನಾ ಇದು? ಹೌದು ಸರ್. ಓಕೆ, ನಿಮಗೆ ಡ್ರೈವರ್ ಸೈಡಲ್ಲಿ 2 ಇರುತ್ತೆ, ಜೊತೆಗೆ ನಿಮಗೆ ಡ್ರೈವರ್ ಪಕ್ಕದಲ್ಲಿ ಕೂಡ ನಿಮಗೆ 2 ಪವರ್ ವಿಂಡೋ ಇರುತ್ತೆ, ಅಲ್ಲಿಗೆ ಆಲ್ಫಾ ಪವರ್ ವಿಂಡೋ ಇರುತ್ತೆ. ಮೈಲೇಜ್ ಎಲ್ಲ ಸರ್ ಇದು? ಸರ್ 18+. 18+. ಪ್ರೈಸ್ ಏನು ಹೇಳ್ತಾ ಇದ್ದೀರಾ? ಸರ್ 1,45 ಹೇಳ್ತಿದ್ದೀವಿ, ಫೈನಲ್ 1,30 ಬಂದ್ರೆ ಬಿಟ್ಬಿಡ್ತೀವಿ. ಓಕೆ, 1,45,000 ಆಸ್ಕಿಂಗ್ ಪ್ರೈಸ್ ಇದೆ, ಬಟ್ 1,30,000 ಫೈನಲ್ ಪ್ರೈಸ್ ಅಂತ ಹೇಳ್ತಿದ್ದಾರೆ. 1,35,000 ಫೈನಲ್ ಪ್ರೈಸ್ ಅಂದ್ರೆ 1,35,000 ಫೈನಲ್ ಪ್ರೈಸ್ ಇರುತ್ತೆ. ನಿಮ್ಗೆ ಏನಾದ್ರು ಇಂಟ್ರೆಸ್ಟೆಡ್ ಇದ್ರೆ ನೀವು ಕರೆ ಮಾಡಬಹುದು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ನೀವು ಪಡಿಬಹುದು. ಸರ್ ಈ ಬ್ಲೂ ಕಲರ್ ಸ್ಯಾಂಟ್ರೋಗೆ FC ಮತ್ತೆ ಇನ್ಸೂರೆನ್ಸ್ ಸರ್? ಸರ್ 2 ರನ್ನಿಂಗ್ ಇದೆ ಇದರಲ್ಲಿ. 2 ರನ್ನಿಂಗ್ ಇದೆ. ನೀವು ನೋಡ್ಬೋದು ಇವ್ರ ಹತ್ರ ಮತ್ತೊಂದು ಸ್ಯಾಂಟ್ರೋ ಇದೆ, ಇದು ಬಂದು K53 ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ. ನಾನು ನಿಮಗೆ ಇದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀನಿ. ಸರ್ ಇದ್ರ ಬಗ್ಗೆ ಡೀಟೇಲ್ ಹೇಳಿ. ಸರ್ ಹುಂಡೈ ಸ್ಯಾಂಟ್ರೋ ಇದು ಎಕ್ಸೋ ವೇರಿಯಂಟು, ಎಕ್ಸೋ ವೇರಿಯಂಟ್ 7 ಮಾಡ್ಲು. ಓಕೆ, ಓನರ್ಸ್? 4th ಓನರು. 4th ಓನರು. ಟೈರ್ ಕಂಡೀಷನ್ ಸರ್? ಟೈರ್ ಕಂಡೀಷನ್ ಸ್ವಲ್ಪ ಕಮ್ಮಿ ಇದೆ ಸರ್. ಓಕೆ, ಅದೊಂದೇ ಸ್ವಲ್ಪ ಒಂದು 10,000 ಕಿಲೋಮೀಟರ್ ಓಡಿಸ್ಬೋದು ಅಷ್ಟೇ ಅನ್ಕೋತೀನಿ. ಸ್ಯಾಂಟ್ರೋ ಜಿಂಗ್ ವೇರಿಯಂಟ್ ಇದಾಗಿರುತ್ತೆ. ಎಷ್ಟು ಓಡಿದೆ ಸರ್ ಇದು? ಸರ್ ಓಡಿತೆ 1,00,000 ಓಡಿತೆ. ಓಕೆ, 1,00,000 ಓಡಿರುತ್ತೆ. ನೀವು ನೋಡ್ಬೋದು ಇಂಟೀರಿಯರ್ ನಿಮಗೆ ಇದ್ರಲ್ಲಿ ಬಂದು ನಿಮಗೆ ಪವರ್ ವಿಂಡೋ ಇರುತ್ತೆ, ಈ ಕಡೆ 2 ಇರುತ್ತೆ, ಮತ್ತೆ ಡ್ರೈವರ್ ಪಕ್ಕದಲ್ಲೂ ಕೂಡ 2 ಇರುತ್ತೆ. ಪವರ್ ಸ್ಟೇರಿಂಗ್, ಎ ಸಿ ಸಿಸ್ಟಮ್ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ನೀವು ನೋಡ್ಬೋದು ಯಾವ ರೀತಿ ಕಾರ್ನ ಮೇಂಟೈನ್ ಮಾಡಿದ್ದಾರೆ ಅಂತ. ನಾನು ನಿಮಗೆ ರೇಸ್ ಸೈಡ್ ಕೂಡ ತೋರಿಸ್ಕೊಡ್ತೀನಿ, ನಿಮ್ಗೆ ಆಲ್ರೆಡಿ ತಿಳಿಸ್ಕೊಡಿದ್ರೆ ಎಷ್ಟು ಕಿಲೋಮೀಟರ್ ಓಡಿರುತ್ತೆ ಅಂತ. ನಿಮಗೆ ರೇರಿಂದ ನಿಮಗೆ ಫ್ರಂಟ್ ಲುಕ್ ಈ ಥರ ಇರುತ್ತೆ, ಮೈಲೇಜ್ ಆಲ್ರೆಡಿ ತಿಳಿಸ್ಕೊಟ್ಟಿದ್ದಾರೆ, ಅದನ್ನು ಕೂಡ ಹಿಂದಿನ ಕಾರಲ್ಲಿ 18+ ಬರುತ್ತೆ ಅಂತ.
ಸರ್ ಏನು ಎಕ್ಸ್ಪೆಕ್ಟ್ ಪ್ರೈಸ್ ಏನಿದೆ ಸರ್ ಪ್ರೈಸ್ ಇದಕ್ಕೆ? ಸರ್ 135 ಹೇಳ್ತಿದ್ದೀವಿ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಓಕೆ, 135,000. 135,000 ಹೇಳ್ತಿದ್ದಾರೆ, ನಿಮಗೆ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಕೆಲವೊಂದು ಕಾರಿಗೆ ನಾವು ಫೈನಲ್ ಪ್ರೈಸ್ ತಿಳಿಸ್ಕೊಡ್ತಾ ಇದ್ದೀವಿ, ಕೆಲವೊಂದು ಕಾರ್ ಬಂದ್ಬಿಟ್ಟು ಕಸ್ಟಮರ್ದು ಪಾರ್ಕಿಂಗ್ ಸೇಲ್ ಇರುತ್ತೆ. ಕಸ್ಟಮರ್ ಜೊತೆ ನೀವು ಕೂತು ಮಾತಾಡಿದ್ರೆ ನಿಮ್ಗೆ ಇದು ಕೂಡ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ. ಸೊ ಅದಕ್ಕೋಸ್ಕರ ಫೈನಲ್ ಪ್ರೈಸ್ನ ನಾವು ರಿವೀಲ್ ಮಾಡಕ್ ಆಗ್ತಿಲ್ಲ, ಯಾಕಂದ್ರೆ ಕಸ್ಟಮರ್ಸ್ ಬೇಜಾರು ಮಾಡ್ಕೋತಾರೆ ಅಂತ. ನೀವು ನೋಡ್ಬೋದು ಕಾರ್ ಯಾವ ರೀತಿ ಕಂಡೀಷನ್ ಇದೆ ಅಂತ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನೀವು ಕರೆ ಮಾಡಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ನೀವು ಪಡಿಬಹುದು. ಸರ್, ಈ ಸೆಂಟರ್ ಅಲ್ಲಿ ಎಫ್ ಸಿ ಮತ್ತೆ ಇನ್ಸೂರೆನ್ಸ್ ರನ್ನಿಂಗ್ ಇರುತ್ತಾ? ಸರ್, ಇನ್ಸೂರೆನ್ಸ್ ರನ್ನಿಂಗ್ ಇದೆ, ಫ್ರೆಶ್ ಎಫ್ ಸಿ ಮಾಡಿಸ್ಕೊಡ್ತೀವಿ. ಓಕೆ, ತೋರಿಸಿ. ಜೊತೆಗೆ ನಿಮ್ಮ ಹತ್ರ ನ್ಯಾನೋ ಕೂಡ ಇದೆ, ಅದು K41 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡಿ. ಸರ್, ಟಾಟಾ ನ್ಯಾನೋ LX ಲಿಮಿಟೆಡ್ ಎಡಿಷನ್. ಓಕೆ, 2012-13 ರಿಜಿಸ್ಟ್ರೇಷನ್. ಓನರ್ಸ್? ಸರ್, ಥರ್ಡ್ ಓನರ್. ಟೈರ್ ಕಂಡೀಷನ್? ಟೈರ್ ಕಂಡೀಷನ್ ಆಲ್ಮೋಸ್ಟ್ 90% ಇದೆ ಸರ್, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅನ್ಕೋಬಹುದು. ಹಿಂಗಡೆ ಎರಡು. ಓಕೆ, ವಿತ್ ಮ್ಯಾಗ್ವೀಲ್ ಕೂಡ ಇರುತ್ತೆ. ಹೌದು, ನ್ಯಾನೋ LX ವೇರಿಯಂಟ್. ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು? ಸರ್, ಒಂದು 40,000 kilometers ಓಡಿದೆ. ಓಕೆ, 40,000 kilometers ಓಡಿರುತ್ತೆ. ನೀವು ನೋಡಬಹುದು ಇಂಟೀರಿಯರ್ ಯಾವ ರೀತಿ ಇರುತ್ತೆ ಅಂತ. ಪವರ್ ಸ್ಟೇರಿಂಗ್, ಎಸಿ ಸಿಸ್ಟಮ್ ಇವೆಲ್ಲ ಕೂಡ ಕಾಮನ್ ಆಗಿರುತ್ತೆ. ಫ್ರಂಟ್ ಟು ಮಾತ್ರ ಪವರ್ ವಿಂಡೋ ಬರುತ್ತೆ ಇದರಲ್ಲಿ. ನಿಮ್ಗೆ ಫ್ರಂಟ್ ಅಲ್ಲಿ ತೋರಿಸ್ಕೊಟ್ಟಿದ್ದೀನಿ, ನನಗೆ ರೇರ್ ಅಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಇದೆ ಅಂತ. ರೇರ್ ಅಲ್ಲಿ ಸ್ವಲ್ಪ ಸೀಟ್ ಕೊಳೆ ಆಗಿದೆ, ಇದು ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ವಾಶ್ ಮಾಡಿಸಿದ್ರು ಕೂಡ ಕ್ಲಿಯರ್ ಆಗ್ಬೋದು. ಸ್ವಲ್ಪ ಮಾತ್ರ ಅರ್ಧೋಗಿದೆ ಸೀಟ್ ನ, ನೀವು ನೋಡಬಹುದು ಇಲ್ಲೆಲ್ಲ ಫೀಲ್ ಆಗಿದೆ. ಚೇಂಜ್ ಮಾಡಿಸ್ಕೊಳ್ಳೋದು ಉತ್ತಮ ಅನ್ನೋದು ನನ್ನ ಒಂದು ಅನಿಸಿಕೆ. ಸರ್, ಮೈಲೇಜ್ ಎಲ್ಲ ಏನು ಬರ್ಬೋದು ಇದು? ಸರ್, ಇದು ಒಂದು 18 plus ಬರುತ್ತೆ. ಏನ್ ಹೇಳ್ತಾ ಇದೀರಾ ಸರ್ ಪ್ರೈಸ್ ಇದಕ್ಕೆ? ಸರ್, 85 ಹೇಳ್ತಿದೀವಿ, ಫೈನಲ್ 80 ಬಂದ್ರೆ ಕೊಟ್ಬಿಡ್ತೀವಿ. ಓಕೆ, 85 lakhs ಆಸ್ಕಿಂಗ್ ಪ್ರೈಸ್ ಇದೆ. ಸಾರಿ, 85,000 ಆಸ್ಕಿಂಗ್ ಪ್ರೈಸ್ ಇರುತ್ತೆ. 80,000 ಫೈನಲ್ ಪ್ರೈಸ್ ಅಂತ ಹೇಳ್ತಿದ್ರೆ 80,000 ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನೀವು ಕರೆ ಮಾಡಬಹುದು. 80,000 ನಿಮ್ಗೆ ನ್ಯಾನೊ ಸಿಗುತ್ತೆ, ನೀವು ಕರೆ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ನೀವು ಪಡಿಬಹುದು. ತೋರಿಸಿದ್ರೆ ನಿಮ್ಮ ಹತ್ರ ಹ್ಯುಂಡೈ i10 ಕೂಡ ಇದೆ, ಅದು K05 ರಿಜಿಸ್ಟರ್ಡ್. ಸರ್, ಇದ್ರ ಬಗ್ಗೆ ಡೀಟೇಲ್ ಹೇಳಿ. ಸರ್, ಹುಂಡೈ i10 ಎರಾ ವೇರಿಯಂಟ್. ಓಕೆ, 2008-09 ರಿಜಿಸ್ಟರ್ಡ್. ಫೋರ್ತ್ ಓನರ್ ಆಗಿದೆ. ಫೋರ್ತ್ ಓನರ್? ಹೌದು. ಟೈರ್ ಕಂಡೀಷನ್? ಸರ್, ಟೈರ್ ಕಂಡೀಷನ್ ಆಲ್ಮೋಸ್ಟ್ 80% ಇದೆ. ಓಕೆ, 80% ಟೈರ್ಸ್ ಇರುತ್ತೆ. ನೀವು ನೋಡಬಹುದು i10 ಎರಾ ವೇರಿಯಂಟ್ ಅಂದ್ರೆ ಇದು ಬೇಸಿಕ್ ವೇರಿಯಂಟ್ ಇರುತ್ತೆ. K05 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ನಾನು ನಿಮಗೆ ಇಂಟೀರಿಯರ್ ತೋರಿಸ್ಕೊಡ್ತೀನಿ. ಸರ್, ಎಷ್ಟು ಕಿಲೋಮೀಟರ್ ಓಡಿದೆ ಇದು? ಸರ್, 78,000 ಓಡಿದೆ. ಓಕೆ, 78,000 kilometers ಓಡಿರುತ್ತೆ. ಎರಾ ವೇರಿಯಂಟ್ ಆದ್ರಿಂದ ನಿಮಗೆ ಫ್ರಂಟ್ ಟು ಮಾತ್ರ ಪವರ್ ವಿಂಡೋ ಬರುತ್ತೆ. ಪವರ್ ಸ್ಟೇರಿಂಗ್, ಎಸಿ, ಜೊತೆಗೆ ನಿಮಗೆ ನೋಡಬಹುದು ಟಸ್ಕಿನ್ ಸಿಸ್ಟಮ್ ಎಕ್ಸ್ಟ್ರಾ ಇನ್ಕ್ಲೂಡೆಡ್ ಇರುತ್ತೆ. ಇಂಟೀರಿಯರ್ ಕೂಡ ನೀವು ನೋಡಬಹುದು ನೀಟ್ಲಿ ಮೇಂಟೈನ್ ಕಾರ್ ಇದು ಕೂಡ ಆಗಿರುತ್ತೆ. ಓನರ್ ಸ್ವಲ್ಪ ಜಾಸ್ತಿ ಇದ್ದಾರೆ, ಬಟ್ ನೀವು ನೋಡಬಹುದು ಕಾರ್ ಕಂಡೀಷನ್ ಮೇಲೆ ಬೇಕಾದ್ರೆ ನೀವು ಯೋಚನೆ ಮಾಡಿ ಈ ಕಾರ್ನು ಕೂಡ ಪರ್ಚೇಸ್ ಮಾಡಬಹುದು. ರೇರ್ ಸೈಡಲ್ಲಿ ನಿಮಗೆ ಎರಡು ಸ್ಪೀಕರ್ ಕೂಡ ಫಿಟ್ಟೆಡ್ ಇರುತ್ತೆ. ರೇರಿಂದ ನಿಮಗೆ ಫ್ರಂಟ್ ಈ ರೀತಿ ಇರುತ್ತೆ. ನಾನು ನಿಮಗೆ ರೇರಲ್ಲಿ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ ಯಾವ ರೀತಿ ಕಾರ್ ಇದೆ ಅಂತ. ಸರ್, ಮೈಲೇಜ್ ಒಂದು 16+ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಹೌದು ಸರ್, ಮಾಡ್ಬೋದು. 16+ ಮೈಲೇಜ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಪೆಟ್ರೋಲ್ ವೇರಿಯಂಟ್ ಆದ್ರಿಂದ. ಏನು ಹೇಳ್ತಾ ಇದೀರಾ ಸರ್ ಪ್ರೈಸ್ ಇದಕ್ಕೆ? ಸರ್, 185 ಹೇಳ್ತಿದ್ದೀವಿ, ಫೈನಲ್ 180 ಬಂದ್ರೆ ಬಿಟ್ಬಿಡ್ತೀವಿ. 180, 180,000 ಫೈನಲ್ ಪ್ರೈಸ್ ಅಂತ ಹೇಳ್ತಿದ್ರೆ 180,000. ನಿಮ್ಗೆ ಏನಾದ್ರು ಇಂಟ್ರೆಸ್ಟೆಡ್ ಇದ್ರೆ ನೀವು ಕರೆ ಮಾಡೋದು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನೂ ಕೂಡ ಪಡಿಬಹುದು. ಪುಷ್ಪಾ ಮೂವಿಲಿ ಓಡಿಸಿರುವಂತ ಓಮಿನಿ ನಿಮ್ಮ ಹತ್ರ ಇದೆ ಅಂದ್ರೆ ಅವ್ರು ಓಡಿಸಿರೋ ಓಮಿನಿ ಅಲ್ಲ, ಅವ್ರು ಓಡಿಸಿರುವಂತ ಅದೇ ತರ ಓಮಿನಿ ಕಾರ್ ನಿಮ್ಮ ಹತ್ರ ಇದೆ. ತುಂಬಾ ಜನ ನನ್ನ ಸಬ್ಸ್ಕ್ರೈಬರ್ಸ್ ಕೇಳ್ತಿರ್ತಾರೆ, ಸರ್ ಓಮಿನಿ ವಿಡಿಯೋ ಮಾಡಿ ಅಂತ. K02 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್, ಇವ್ರ ಹತ್ರ ಒಂದಿದೆ. ನಾನು ನಿಮ್ಗೆ ಇದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀನಿ. ಸರ್, ಇದ್ರ ಬಗ್ಗೆ ಡೀಟೇಲ್ ಹೇಳಿ. ಸರ್, 98 ಮಾಡಲ್ ಇದು. ಓಕೆ, ಸೆಕೆಂಡ್ ಓನರ್? ಸೆಕೆಂಡ್ ಓನರ್. ಫ್ರೆಶ್ ಎಫ್ ಸಿ ಇನ್ಸೂರೆನ್ಸ್ ಆಗೈತೆ. ಓಕೆ, ಗಾಡಿ ಮಾತ್ರ ಒರಿಜಿನಲ್ ಕಂಡೀಷನ್ ಅಲ್ಲಿ ಐತೆ. ಟೈರ್ ಕಂಡೀಷನ್? ಸರ್, ಟೈರ್ ಕಂಡೀಷನ್ ಮುಂದಗಡೆದು ಒಂದು 80% ಇದೆ, ಹಿಂದಗಡೆದು ಒಂದು ಸ್ವಲ್ಪ ಕಮ್ಮಿ ಐತೆ. ಓಕೆ, ಎಷ್ಟು ಓನರ್ ಸರ್ ಇದಕ್ಕೆ? ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಸರ್, ಇದು ಪ್ಯೂರ್ ಪೆಟ್ರೋಲಾ ಇಲ್ಲ ವಿತ್ ಗ್ಯಾಸ್ ಇದೆಯಾ? ಸರ್, ವಿತ್ ಗ್ಯಾಸ್ ಇದೆ. ಓಕೆ, ಎಂಟ್ರಿ ಇದೆಯಾ? ಎಂಟ್ರಿ ಮಾಡಿಸ್ಕೊಂಡಿಲ್ಲ, ಮಾಡಿಸ್ಕೋಬೇಕು ಅದೊಂದು. ಓಕೆ, ನೀವು ನೋಡ್ಬೋದು ಇಂಟೀರಿಯರ್ ಯಾವ ರೀತಿ ಇದೆ ಅಂತ. ಎಷ್ಟು ಸೀಟರ್ ಸರ್ ಇದು? ಸರ್, 5-seater ಇದು. ಓಕೆ, 5-seater ಗಾಡಿ ಇದಾಗಿರುತ್ತೆ. ಸ್ವಲ್ಪ ಸೀಟ್ ಕವರ್ ಎಲ್ಲ ಹೋಗಿದೆ, ಅದೊಂದು ಚೇಂಜ್ ಮಾಡಿಸ್ಕೋಬೇಕಾಗುತ್ತೆ. 39,000 kilometers ಓಡಿರುತ್ತೆ. ನಿಮಗೆ ಇದು ಅಂದರೆ ಮೀಟರ್ ಅಲ್ಲಿ ತೋರಿಸ್ತಿರೋದು ಅಷ್ಟು ಇರುತ್ತೆ, ಬಟ್ ಮೀಟರ್ ಬಗ್ಗೆ ಗ್ಯಾರಂಟಿ ಇರೋದಿಲ್ಲ, ಯಾಕಂದ್ರೆ ಹಳೆ ಮಾಡಲ್ಲ. ಅದರಿಂದ ಸೀಟ್ ಕವರ್ ಎಲ್ಲ ಹೋಗಿದೆ, ಅದೊಂದು ಚೇಂಜ್ ಮಾಡಿಸ್ಕೋಬೇಕಾಗುತ್ತೆ. ಏನ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡುವ ಸರ್ ಇದರಲ್ಲಿ? ಸರ್, ಒಂದು 16 ಬರ್ಬೋದು. 16 ಬರ್ಬೋದು. ಏನ್ ಹೇಳ್ತಾ ಇದೀರಾ ಪ್ರೈಸ್ ಇದಕ್ಕೆ? ಸರ್, 75,000 ಹೇಳ್ತಿದೀವಿ, ನೆಗೋಷಿಯಬಲ್ ಆಗುತ್ತೆ. ಓಕೆ, 75,000 ಹೇಳ್ತಿದ್ರೆ ನಿಮಗೆ ನೆಗೋಷಿಯಬಲ್ ಇರುತ್ತೆ. 75,000 ನಿಮ್ಗೆ ಏನಾದ್ರು ಇಂಟ್ರೆಸ್ಟೆಡ್ ಇದ್ರೆ ನೀವು ಕರೆ ಮಾಡಬಹುದು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ನೀವು ಪಡಿಬಹುದು. ತೋರಿಸಿ, ತುಂಬಾ ಜನ ಸಬ್ಸ್ಕ್ರೈಬರ್ಸ್ ಟಾಟಾದ ವಿಡಿಯೋ ಮಾಡಿ ಅಂತಿದ್ರು. ನಿಮ್ಮ ಹತ್ರ ಟಾಟಾ ಕಾರ್ ಕೂಡ ಒಂದಿದೆ, ಅದು K0 ನಮ್ಮ ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್. ಈ ಕಾರ್ ಬಗ್ಗೆ ಡೀಟೇಲ್ ಹೇಳಿ. ಸರ್, ಟಾಟಾ ಇಂಡಿಗೋ. ಹಾ, LS. ಓಕೆ, 2003 ಮಾಡಲು, ಫೋರ್ತ್ ಓನರ್. 2003 ಫೋರ್ತ್ ಓನರ್. ಟೈರ್ ಕಂಡೀಷನ್? ಟೈರ್ ಕಂಡೀಷನ್ ಸ್ವಲ್ಪ ಕಮ್ಮಿ ಇದೆ ಸರ್, ಟೈರ್ ಒಂದು ರಿಪ್ಲೇಸ್ ಮಾಡ್ಕೋಬೇಕು. ಫ್ರೆಶ್ ಎಫ್ ಸಿ ಇನ್ಸೂರೆನ್ಸ್ ಮಾಡ್ಕೊಡ್ತಾರೆ. ಅವರೇಜ್ ಕಂಡೀಷನ್ ಗಾಡಿ ಐತೆ, ಇಂಜಿನ್ ಮಾತ್ರ ಕ್ಲಾಸ್ ಆಗೈತೆ ಗಾಡಿ. ಓಕೆ, ಸ್ವಲ್ಪ ಪೆಂಡಿಂಗ್ ಒಂದು ಮಾಡಿಸ್ಕೋಬೇಕು. ಅದು ಬೇಕಾದ್ರೆ
ಕಸ್ಟಮರ್ ನಮ್ಮ ಹತ್ರ ಇಂಟ್ರೆಸ್ಟೆಡ್ ಇದ್ರೆ ನಾವೇ ಮಾಡಿಸ್ಕೊಡ್ತೀವಿ. ಓಕೆ, ನೀವು ನೋಡಬಹುದು ಕಾರ್ ಯಾವ ರೀತಿ ಕಂಡೀಷನ್ ಇದೆ ಅಂತ. ಇವರೇ ಆಲ್ರೆಡಿ ತಿಳಿಸ್ಕೊಟ್ಟಿದ್ದಾರೆ ಆವರೇಜ್ ಕಂಡೀಷನ್ ಇದೆ ಅಂತ. ಹೌದೌದು. ಇದು ಪೆಟ್ರೋಲ್ ಡೀಸೆಲ್ ಸರ್? ಇದು ಸರ್ ಡೀಸೆಲ್ ವೇರಿಯಂಟ್. ಎಷ್ಟು ಓಡಿದೆ ಇದು ಸರ್? 190,000 ಓಡೈತೆ. ಓಕೆ, 190,000 ಓಡಿರುತ್ತೆ. ನೀವು ನೋಡಬಹುದು ಇಂಟೀರಿಯರ್ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಎ ಸಿ ಸಿಸ್ಟಮ್ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಇಂಟೀರಿಯರು ಕೂಡ ನೋಡ್ಬೋದು, ಇಂಟೀರಿಯರು ನೀಟ್ ಆಗಿದೆ. ನಾನು ನಿಮಗೆ ರೇಟ್ ಸೈಡ್ ಕೂಡ ತೋರಿಸ್ಕೊಡ್ತೀನಿ ಯಾವ ರೀತಿ ಇದೆ ಅಂದ್ಬಿಟ್ಟು. ನೀವು ರೇಟ್ ಸೈಡ್ ಕೂಡ ನೋಡ್ಬೋದು, ನೀಟ್ಲಿ ಮೇಂಟೈನ್ ಅಂತ ಹೇಳ್ಬೋದು. ನಿಮಗೆ ರೇ ಸೈಡು ಎರಡು ಸ್ಪೀಕರ್ ಕೂಡ ಎಕ್ಸ್ಟ್ರಾ ಫಿಟೆಡ್ ಇರುತ್ತೆ. ನಿಮಗೆ ರೇರಿಂದ ಫ್ರಂಟ್ ವ್ಯೂ ಈ ರೀತಿ ಇರುತ್ತೆ. ಗಾಡಿ ಆವ್ರೇಜ್ ಕಂಡೀಷನ್ ಇರುತ್ತೆ. ಕಡಿಮೆ ಪ್ರೈಸಲ್ಲಿ ಯಾರಾದರೂ ಟಾಟಾ ಹುಡುಕ್ತಿದ್ರೆ ಅವ್ರು ಇದನ್ನು ತೊಗೊಂಡು ಸ್ವಲ್ಪ ಖರ್ಚು ಮಾಡಿದ್ರೆ ಒಳ್ಳೆ ಕಾರು ಇದು ಕೂಡ ಆಗುತ್ತೆ. ಇಂಜಿನ್ ಯಾಕಂದ್ರೆ ತುಂಬಾ ಚೆನ್ನಾಗಿದೆ ಅಂತ ಇವ್ರು ತಿಳಿಸ್ಕೊಡ್ತಾ ಇದಾರೆ. ಮೈಲೇಜ್ ಎಲ್ಲ ಸರ್ ಇದು? ಸರ್ ಮೈಲೇಜ್ ಎಲ್ಲ 20 ಬರುತ್ತೆ ಸರ್. ಓಕೆ, 20 ಕೂಡ ಮೈಲೇಜ್ ಬರುತ್ತೆ. ಪ್ರೈಸ್ ಸರ್? ಸರ್ 80,000 ಹೇಳ್ತಿದೀವಿ. ಎಫ್ಸಿ ಇನ್ಸೂರೆನ್ಸ್ ಮಾಡಿಸ್ಕೊಡ್ತೀವಿ. ಓಕೆ, ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಓಕೆ, 80,000 ಹೇಳ್ತಿದ್ದಾರೆ, ನಿಮಗೆ ನೆಗೋಷಿಯಬಲ್ ಇರುತ್ತೆ. ಜೊತೆಗೆ ನಿಮಗೆ ಫ್ರೆಶ್ ಎಫ್ಸಿ ಮತ್ತೆ ಇನ್ಸೂರೆನ್ಸ್ ಕೂಡ ಮಾಡ್ಕೊಡ್ತಾರೆ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಕರೆ ಮಾಡ್ಬೋದು. ಈ ಕಾರಿನ ಬಗ್ಗೆ ಹೆಚ್ಚಿನ ಮಾಹಿತಿನ ನೀವು ಪಡಿಬೋದು. ಮತ್ತೆ ನಿಮ್ಮ ಹತ್ರ ಒಂದು ಹೋಂಡಾ ಸಿಟಿ ಕೂಡ ಇದೆ, ಅದು K05 ರಿಜಿಸ್ಟರ್ಡ್ ವೆಹಿಕಲ್. ಈ ಕಾರ್ ಬಗ್ಗೆ ಡೀಟೇಲ್ ಹೇಳಿ ಸರ್. ಹೋಂಡಾ ಸಿಟಿ 2006 ಮಾಡಲ್. ಓಕೆ, ಎಫ್ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓನರ್ಸ್ ಸರ್? ಫೋರ್ತ್ ಓನರ್ ಆಗಿದೆ. ಟೈರ್ ಕಂಡೀಷನ್ ಸರ್? ಮುಂದ್ಗಡೆ ಒಂದು 80% ಇದೆ, ಹಿಂದ್ಗಡೆ ಒಂದು 50% ಇದೆ. ಓಕೆ, ವಿತ್ ಅಲಾಯ್ ವೀಲ್ಸ್ ಬರುತ್ತೆ? ಹೌದು, ವಿತ್ ಅಲಾಯ್ ವೀಲ್ಸ್ ಬರುತ್ತೆ. ನೀವು ನೋಡ್ಬೋದು ಇದು ಹೋಂಡಾ ಸಿಟಿ ZX VTEC ಕಾರ್ ಇದಾಗಿರುತ್ತೆ. ನಾನು ನಿಮ್ಗೆ ಇಂಟೀರಿಯರ್ ತೋರಿಸ್ಕೊಡ್ತೀನಿ. ಸರ್ ಎಷ್ಟು ಕಿಲೋಮೀಟರ್ ಹೊಡಿತ ಇದು? ಸರ್ 100,000 ಚಿಲ್ಲರೆ ಓಡೈತೆ. 100,000 ಚಿಲ್ಲರೆ ಓಡಿರುತ್ತೆ. ಪೆಟ್ರೋಲ್ ವೇರಿಯಂಟ್ ಇರುತ್ತೆ, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಎ ಸಿ ಸಿಸ್ಟಮ್ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ನೀವು ನೋಡ್ಬೋದು ಇಂಟೀರಿಯರ್ ಯಾವ ರೀತಿ ಇದೆ ಅಂತ. ನಿಮಗೆ ಕಾರ್ ಈ ರೀತಿ ಕಂಡೀಷನ್ ಇರುತ್ತೆ. ಏನ್ ಮೈಲೇಜ್ ಬರುತ್ತೆ ಸರ್ ಇದು? ಸರ್ ಒಂದು 16+ ಬರುತ್ತೆ. ಇದು 16+ ಬರುತ್ತೆ. ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಸರ್ 135 ಹೇಳ್ತಿದೀವಿ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ ಸರ್, 135,000 ತುಂಬಾನೇ ಕಡಿಮೆ ಆಯ್ತು ಅಂತ ಹೇಳ್ಬೋದು. ಕಾರ್ ಅಲ್ಲಿ ಏನಾದ್ರು ಖರ್ಚಿದೆಯಾ ಸರ್? ಸರ್ ಸಣ್ಣ ಪುಟ್ಟ ಖರ್ಚಿದೆ ಸರ್. ಎಷ್ಟು ಖರ್ಚು ಆಗ್ಬೋದು? ಒಂದ್ 10,000 ಖರ್ಚು ಮಾಡಿದ್ರೆ ಕಂಡೀಷನ್ ಆಗಿ ಬಂದ್ಬಿಡುತ್ತೆ. ಓಕೆ, 10,000 ಖರ್ಚು ಮಾಡಿದ್ರೆ ಸಾಕು, ಗಾಡಿ ಕಂಡೀಷನ್ ಆಗುತ್ತೆ. 135,000. ಹೌದು, 135,000. 135,000 ನಿಮಗೆ ಹೋಂಡಾ ಸಿಟಿ ಸಿಗುತ್ತೆ. ಒಂದು 10,000 ಗಂಟೆ ಖರ್ಚು ಇರುತ್ತೆ. ಅದು ಮಾಡ್ಕೊಂಡ್ರೆ ನೀವು ಇದನ್ನ ಇನ್ನು ಒಳ್ಳೆ ಪ್ರೈಸ್, ಬೆಸ್ಟ್ ಪ್ರೈಸ್ಗೆ ನೀವು ಕಾರನ್ನ ಬೇಕಾದ್ರೆ ಮತ್ತೆ ನೀವು ಸೇಲ್ ಮಾಡೋದು ಕೂಡ ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಹೋಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನೀವು ಕರೆ ಮಾಡ್ಬೋದು, ಇದ್ರ ಬಗ್ಗೆ ಮಾಹಿತಿನ ನೀವು ಕಲೆಕ್ಟ್ ಮಾಡ್ಕೋಬಹುದು. ಇವ್ರ ಹತ್ರ ಇನ್ನೊಂದು ಟಾಟಾ ಇಂಡಿಗೋ ಇದೆ, ನೀವು ನೋಡ್ಬೋದು K53 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ನಾನು ನಿಮ್ಗೆ ಇದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀನಿ ಸರ್. ಇದ್ರ ಬಗ್ಗೆ ಡೀಟೇಲ್ ಹೇಳಿ ಸರ್. ಟಾಟಾ ಇಂಡಿಗೋ CS 2009 ಮಾಡಲ್. ಓಕೆ, ಫಿಫ್ತ್ ಓನರ್. ಹೌದು, ಟೈರ್ ಕಂಡೀಷನ್ ಅಲ್ಲ ಸರ್? 50% ಇದೆ ಸರ್ ಅಷ್ಟೇ. 50% ಟೈರ್ಸ್ ವಿತ್ ಅಲಾಯ್ ವೀಲ್ಸ್ ಇರುತ್ತೆ. ಗಾಡಿ ಇಂಜಿನ್ ಎಲ್ಲ ಒಳ್ಳೆ ಕಂಡೀಷನ್ ಅಲ್ಲಿ ಐತೆ. ಕಾರ್ ನೋಡ್ಬೋದು ನೀವು ಯಾವ ರೀತಿ ಕಂಡೀಷನ್ ಇದೆ ಅಂತ. ಇಂಡಿಗೋ CS K53 ರಿಜಿಸ್ಟರ್ಡ್ ವೆಹಿಕಲ್. ನಾನು ನಿಮಗೆ ಇಂಟೀರಿಯರ್ ತೋರಿಸ್ಕೊಡ್ತೀನಿ. ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು? ಸರ್ 140,000 ಕಿಲೋಮೀಟರ್ ಓಡಿದೆ. ಓಕೆ, 140,000 ಕಿಲೋಮೀಟರ್ ಓಡಿರುತ್ತೆ. ನೀವು ನೋಡ್ಬೋದು ಇಂಟೀರಿಯರ್, ಪವರ್ ಸ್ಟೇರಿಂಗ್, ಎಸಿ, ಅಲಾಯ್ ವೀಲ್ಸ್ ಇದೆ. ಓಕೆ, 4 ಅಲಾಯ್ ವೀಲ್ಸ್ ಇರುತ್ತೆ, 4 ಪವರ್ ವಿಂಡೋ ಇರುತ್ತೆ, ಪವರ್ ಸ್ಟೇರಿಂಗ್, ಎಸಿ ಸಿಸ್ಟಮ್ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ನೀವು ನೋಡ್ಬೋದು ಇಂಟೀರಿಯರ್ ಯಾವ ರೀತಿ ಮೇಂಟೈನ್ ಮಾಡಿದಾರೆ ಅಂತ. ನಾನು ನಿಮಗೆ ರೇಟ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಇದೆ ಅಂದ್ಬಿಟ್ಟು. ನಿಮಗೆ ಬ್ಯಾಕಲ್ಲಿ ನಿಮಗೆ ಎಕ್ಸ್ಟ್ರಾ ಫಿಟೆಡ್ ಸ್ಪೀಕರ್ ಕೂಡ ಇರುತ್ತೆ. ನಾನು ನಿಮಗೆ ಹಿಂದೆಯಿಂದ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ಬೋದು ರೇರಲ್ಲಿ ಎಕ್ಸ್ಟ್ರಾ ಫಿಟೆಡ್ ಸ್ಪೀಕರ್ಸ್ ಇರುತ್ತೆ. ಏನು ಮೈಲೇಜ್ ಬರುತ್ತೆ ಸರ್ ಇದು? ಸರ್ 20 ಬರುತ್ತೆ. ಓಕೆ, ಏನ್ ಹೇಳ್ತಾ ಇದ್ರೆ ಸರ್ ಪ್ರೈಸ್? 110,000 ಹೇಳ್ತಿದೀವಿ, ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಓಕೆ, 110,000 ಹೇಳ್ತಿದ್ರೆ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಸರ್ ಇನ್ಸೂರೆನ್ಸ್ ಮತ್ತೆ ಎಫ್ ಸಿ ಎಲ್ಲ? ಸರ್ ಎಲ್ಲ ರನ್ನಿಂಗ್ ಇದೆ. ಓಕೆ, ಇನ್ಸೂರೆನ್ಸ್ ಎಫ್ ಸಿ ಎಲ್ಲನೂ ಕೂಡ ರನ್ನಿಂಗ್ ಇರುತ್ತೆ. ನೀವೇನಾದ್ರೂ ಇಂಟ್ರೆಸ್ಟ್ ಇರುತ್ತೆ ಕರೆ ಮಾಡ್ಬೋದು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ನೀವು ಪಡಿಬೋದು. ಇವ್ರ ಹತ್ರ ಇನ್ನೊಂದು i10 ಇದೆ, ಹ್ಯುಂಡೈ ಅವ್ರದ್ದು, K04 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ನಾನು ನಿಮಗೆ ಈ ಕಾರ್ ಬಗ್ಗೆ ಡೀಟೇಲ್ ಹೇಳ್ತೀನಿ, ತೋರಿಸಿ ಪರ ಈ ಕಾರ್ ಬಗ್ಗೆ ಡೀಟೇಲ್ ಹೇಳಿ ಸರ್. i10 ಮ್ಯಾಗ್ನಾ 2007 ಮಾಡಲು. ಓಕೆ, ಫೋರ್ತ್ ಓನರು. ಟೈರ್ ಕಂಡೀಷನ್? ಟೈರ್ ಕಂಡೀಷನ್ ಹಿಂದ್ಗಡೆ ಬ್ರ್ಯಾಂಡ್ ನ್ಯೂ ಐತೆ. ಓಕೆ, ಮುಂದ್ಗಡೆ ಒಂದು ರಿಪ್ಲೇಸ್ ಮಾಡ್ಕೋಬೇಕು ಸರ್. ನೀವು ನೋಡ್ಬೋದು ಕಾರು ಯಾವ ರೀತಿ ಇದೆ ಅಂತ. ಹ್ಯುಂಡೈ i10 ಮ್ಯಾಗ್ನಾ K04 ವೇರಿಯಂಟ್ ಇದಾಗಿರುತ್ತೆ. K04 ರಿಜಿಸ್ಟರ್ಡ್ ವೆಹಿಕಲ್. ನಾನು ನಿಮಗೆ ಇಂಟೀರಿಯರ್ ತೋರಿಸ್ಕೊಡ್ತೀನಿ. ಎಷ್ಟು ಕಿಲೋಮೀಟರ್ ಓಡಿದೆ ಇದು? ಸರ್ 82,000 ಓಡಿತೆ. ಓಕೆ, ನೀವು ಇಂಟೀರಿಯರ್ ನೋಡ್ಬೋದು, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಎ ಸಿ ಸಿಸ್ಟಮ್ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಇಂಟೀರಿಯರ್ ನೀವು ನೋಡ್ಬೋದು ನೀಟ್ಲಿ ಮೇಂಟೈನ್ ಅಂತ ಹೇಳ್ಬೋದು. ನಾನು ನಿಮಗೆ ರೇ ಸೈಡ್ ಕೂಡ ತೋರಿಸ್ಕೊಡ್ತೀನಿ ಯಾವ ರೀತಿ ಇದೆ ಅಂತ. ನೀವು ನೋಡ್ಬೋದು ರೇ ಸೈಡ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ರೇರಿಂದ ನಿಮಗೆ ಫ್ರಂಟ್ ಲುಕ್ ಈ ಥರ ಇರುತ್ತೆ. ಮೈಲೇಜು ಈಗಾಗಲೇ ತಿಳಿಸ್ದಂಗೆ ನಿಮಗೆ 16,000 ಹೆಚ್ಚಿಗೆ ಬರುತ್ತೆ. ನೀವು ನೋಡ್ಬೋದು ನಿಮಗೆ ಬ್ಯಾಕ್ ವೈಪರು ಜೊತೆಗೆ ಡಿಫಾಗರ್ ಇವೆಲ್ಲನೂ ಕೂಡ ಇದರಲ್ಲಿ ಇರುತ್ತೆ. ಏನು ಹೇಳ್ತಾ ಇದ್ದಾರೆ ಸರ್ ಪ್ರೈಸ್ ಇದಕ್ಕೆ? ಸರ್ 180 ಹೇಳ್ತಿದೀವಿ, ಫೈನಲ್ 170 ಬಂದ್ರೆ ಕೊಟ್ಬಿಡ್ತೀವಿ. ಓಕೆ, ಫೈನಲ್ 170,000. 170,000 ಫೈನಲ್ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನೀವು ಕರೆ ಮಾಡ್ಬೋದು, ಇದ್ರ ಬಗ್ಗೆ ಮಾಹಿತಿನ ನೀವು ಪಡಿಬೋದು. ಇವ್ರ ಹತ್ರ ಒಂದು ರೆನಾಲ್ಟ್ ಅವ್ರದ್ದು ಡಸ್ಟರು ಕೂಡ ಇದೆ, K04 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ನೀವು ನೋಡ್ಬೋದು ಕಾರ್ ಯಾವ ರೀತಿ ಕಂಡೀಷನ್ ಇದೆ ಅಂತ. ನಾನು ನಿಮ್ಗೆ ಈ ಕಾರ್ ಬಗ್ಗೆ ಡೀಟೇಲ್ ನಾನು ತಿಳಿಸ್ಕೊಡ್ತೀನಿ. ಸರ್ ಇದು ಯಾವ ಮಾಡಲ್ ಇದು? ಸರ್ 2012 RXL 85 PS. ಓನರ್ಸು? ಸರ್ ಫೋರ್ತ್ ಓನರ್ ಆಗಿದೆ. ಓಕೆ, ಓನರ್ಸ್ ಒಂದು ಜಾಸ್ತಿ ಇದೆ. ಟೈರ್ ಕಂಡೀಷನ್ ಅಲ್ಲ ಸರ್?
ಸೈಡ್ ಕಂಡೀಷನ್ ಆಲ್ಮೋಸ್ಟ್ 50% ಇದೆ ಸರ್. ಓಕೆ, 50% ಟೈರ್ ಕಂಡೀಷನ್ ಇರುತ್ತೆ. ನಾನು ನಿಮಗೆ ರೈಟ್ ಸೈಡಲ್ಲಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಕಾರ್ ಯಾವ ರೀತಿ ಇದೆ ಅಂದ್ಬಿಟ್ಟು. ಇದು ಬಂದು ಆರ್ ಎಕ್ಸ್ ಎಲ್ ವೇರಿಯಂಟ್ ಇರುತ್ತೆ, ನಾನು ನಿಮಗೆ ಇಂಟೀರಿಯರ್ ತೋರಿಸ್ಕೊಡ್ತೀನಿ. ಇದು ಡೀಸೆಲ್ ವೇರಿಯಂಟ್ ಇರುತ್ತೆ ಸರ್. ಎಷ್ಟು ಕಿಲೋಮೀಟರ್ ಇದೆ ಇದು ಸರ್? ಒಂದು 90,000 kilometers ಓಡಿದೆ. ಓಕೆ, 90,000 kilometers ಓಡಿರುತ್ತೆ. ನೀವು ನೋಡ್ಬೋದು ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಎಸಿ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಜೊತೆಗೆ ನಿಮಗೆ ಸಿಸ್ಟಮು ಕೂಡ ಇರುತ್ತೆ, ಸ್ಟಾಕ್ ಸಿಸ್ಟಮು. ಇಂಟೀರಿಯರ್ ತುಂಬಾ ನೀಟ್ಲಿ ಮೇಂಟೈನ್ ಅಂತ ಹೇಳ್ಬೋದು. ನಾನು ನಿಮಗೆ ರೇಸ್ ಸೈಡ್ ಕೂಡ ತೋರಿಸ್ಕೊಡ್ತೀನಿ ಯಾವ ರೀತಿ ಇದೆ ಅಂದ್ಬಿಟ್ಟು. ವಿತ್ ಆರ್ಮ್ ರೆಸ್ಟ್ ಇರುತ್ತೆ. ಏನು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಇದರಲ್ಲಿ? ಸರ್ ಮೈಲೇಜ್ 18+. 18+ ಬರುತ್ತೆ. ಇದರಲ್ಲಿ ಏರ್ ಬ್ಯಾಗ್ ಏನಾದರೂ ಇದೆಯಾ? ಇಲ್ಲ ಸರ್, ಏರ್ ಬ್ಯಾಗ್ ಇಲ್ಲ. ಓಕೆ, ಏರ್ ಬ್ಯಾಗ್ ಏನು ಇರೋದಿಲ್ಲ. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದಕ್ಕೆ? ಸರ್ 4,20 ಹೇಳ್ತಿದ್ದೀವಿ, ನೆಗೋಷಿಯಬಲ್ ಆಗುತ್ತೆ. ಓಕೆ, 420,000 ಹೇಳ್ತಿದ್ದಾರೆ ರೆನಾಲ್ಡ್ ಡಸ್ಟರ್ಗೆ. ನಿಮ್ಗೆ ಏನಾದರೂ ಇಂಟ್ರೆಸ್ಟೆಡ್ ಇದ್ರೆ ನೀವು ಕರೆ ಮಾಡ್ಬೋದು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡಿಬೋದು. 420,000 ನೆಗೋಷಿಯಬಲ್ ಪ್ರೈಸ್ ಇರುತ್ತೆ. ಮತ್ತೆ ಇವ್ರ ಹತ್ರ ಇನ್ನೊಂದು ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ, K56 ರಿಜಿಸ್ಟರ್ಡ್ ವೆಹಿಕಲ್. ನಾನು ನಿಮಗೆ ಈ ವೆಹಿಕಲ್ ಬಗ್ಗೆ ಡೀಟೇಲ್ ಕೊಡ್ತೀನಿ ಸರ್. ಈ ವೆಹಿಕಲ್ ಬಗ್ಗೆ ಡೀಟೇಲ್ ಹೇಳಿ ಸರ್. ಮಾರುತಿ ಸ್ವಿಫ್ಟ್ VDA ವಿತ್ ABS. ಓಕೆ, 2016 ಮಾಡಲ್. ಓನರ್ಸ್? ಸಿಂಗಲ್ ಓನರ್. ಟೈರ್ ಕಂಡೀಷನ್ ಸರ್? ಟೈರ್ ಕಂಡೀಷನ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಐತೆ. ಓಕೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುತ್ತೆ. ಈಗಾಗಲೇ ತಿಳಿಸಿರಂಗೆ ಇದು VDA ವೇರಿಯಂಟ್, ಅಂದ್ರೆ ಡೀಸೆಲ್ ವೇರಿಯಂಟ್ ಇರುತ್ತೆ. ಇನ್ನು ನೋಡ್ಬೋದು ಕಾರ್ ಯಾವ ರೀತಿ ಕಂಡೀಷನ್ ಅಲ್ಲಿ ಇದೆ ಅಂತ. ನಾನು ನಿಮ್ಗೆ ಇಂಟೀರಿಯರ್ ತೋರಿಸ್ಕೊಡ್ತೀನಿ ಅದಕ್ಕೆ ಮುಂಚೆ. ಸರ್, ಎಷ್ಟು ಕಿಲೋಮೀಟರ್ ಓಡಿದೆ ಇದು? ಸರ್, 108,000 ಓಡಿದೆ. ಓಕೆ, 108,000 kilometers ಓಡಿರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಎಸಿ ಸಿಸ್ಟಮು ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ನೀವು ನೋಡ್ಬೋದು ಇಂಟೀರಿಯರು ಯಾವ ರೀತಿ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ ಅಂತ. ತುಂಬ ಜನ ಸ್ವಿಫ್ಟ್ ತಗೊಳ್ಳೋದ್ರಲ್ಲಿ ತುಂಬಾ ಇದು ಮಾಡ್ತಾ ಇರ್ತಾರೆ. ಸೊ ನೀವು ಬೇಕಾದ್ರೆ ನೋಡ್ಬೋದು, ಇಲ್ಲೆಲ್ಲ ಕಡಿಮೆ ಪ್ರೈಸ್ಗೆ ಇರುತ್ತೆ. ನಾನು ನಿಮಗೆ ರೇರ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ರೇರಿಂದ ನಿಮಗೆ ಫ್ರಂಟ್ ಲುಕ್ ಈ ಥರ ಇರುತ್ತೆ. ಮೈಲೇಜ್ ನೀವು 20 ಹೆಚ್ಚಿಗೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಅಂದರೆ 20+ ನೀವು ಮೈಲೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಡೀಸೆಲ್ ವೆಹಿಕಲ್ ಆದ್ರಿಂದ ಒಳ್ಳೆ ಮೈಲೇಜ್ ಬರುತ್ತೆ. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದಕ್ಕೆ? ಸರ್, 5,75,000 ಹೇಳ್ತಿದ್ದೀವಿ, ನೆಗೋಷಿಯಬಲ್ ಆಗುತ್ತೆ. ಓಕೆ, 5,75,000 ಹೇಳ್ತಿದ್ದಾರೆ, ನಿಮಗೆ ನೆಗೋಷಿಯಬಲ್ ಇರುತ್ತೆ. 5,75,000 ನೆಗೋಷಿಯಬಲ್ ಇರುತ್ತೆ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನೀವು ಕರೆ ಮಾಡ್ಬೋದು. ಲೋನ್ ಎಷ್ಟವರೆಗೆ ಆಗ್ಬೋದು ಸರ್ ಇದಕ್ಕೆ? ಸರ್, 5,00,000 ಮೇಲೆ ನಾನು ಲೋನ್ ಮಾಡಿಸ್ಕೊಡ್ತೀನಿ. ಅಷ್ಟು ಲೋನ್ ಆಗುತ್ತೆ, 5,00,000 ಮೇಲೆ ಲೋನ್ ಆಗುತ್ತೆ. 5,00,000 ಪ್ರೊಫೈಲ್ ಚೆನ್ನಾಗಿದೆ, 5,00,000 ಆಗುತ್ತೆ. ಓಕೆ, ಪ್ರೊಫೈಲ್ ಚೆನ್ನಾಗಿದೆ, ನಿಮ್ಗೆ 5,00,000 ಕೂಡ ಲೋನ್ ಆಗುತ್ತೆ. ನೀವು ನೋಡ್ಬೋದು ಮಿಕ್ಕಿಂದ ನೀವು ಡೌನ್ ಪೇಮೆಂಟ್ ಅಂತ ಮಾಡಿ ಈ ಕಾರನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ನೀವು ನೋಡ್ಬೋದು ಇವ್ರ ಹತ್ರ ಇನೋವಾ ಕೂಡ ಇದೆ. ನಾನು ನಿಮಗೆ ಈ ಕಾರ್ ಬಗ್ಗೆ ಮಾಹಿತಿ ಕೊಡ್ತೀನಿ ಸರ್. ಈ ಕಾರ್ ಬಗ್ಗೆ ಡೀಟೇಲ್ ಹೇಳಿ ಸರ್. ಟೊಯೋಟಾ ಇನೋವಾ. ಓಕೆ, ವಿ ವೇರಿಯಂಟ್ ಮಾಡೆಲ್ ವಿ 2008. ಓಕೆ, ಥರ್ಡ್ ಓನರ್. 165,000 ಓಡೈತೆ. ಓಕೆ, ಟೈರ್ ಕಂಡೀಷನ್ ಸರ್? ಟೈರ್ ಕಂಡೀಷನ್ 60-70% ಇದೆ. ಓಕೆ, 60-70% ಇರುತ್ತೆ. ವಿತ್ ನೀವು ನೋಡ್ಬೋದು ಅಲೆ ವೀಲ್ಸ್ ಇರುತ್ತೆ. ಕಾರ್ ಯಾವ ರೀತಿ ಕಂಡೀಷನ್ ಇದೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ಡೀಸೆಲ್ ವೇರಿಯಂಟ್ ಇರುತ್ತೆ. ನಾನು ನಿಮ್ಗೆ ಇಂಟೀರಿಯರ್ ತೋರಿಸ್ಕೊಡ್ತೀನಿ. ಎಷ್ಟು ಓಡಿದೆ ಅಂದ್ರೆ ಸರ್ ಇದು? 165,000 ಓಡಿದೆ. ಓಕೆ, 165,000 ಓಡಿರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಎಸಿ, ಜೊತೆಗೆ ನಿಮ್ಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇರುತ್ತೆ. ನೀವು ನೋಡ್ಬೋದು ಇಂಟೀರಿಯರ್ ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ಅಂತ. ಎಷ್ಟು ಸೀಟರ್ ಸರ್ ಇದು? ಸರ್, 7-seater ಇದು. ಓಕೆ, 7-seater ಆಗಿರುತ್ತೆ. ನೀವು ನೋಡ್ಬೋದು ನಿಮಗೆ ರೇ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಸರ್. ಇದು ಏರ್ ಬ್ಯಾಗ್ ಏನಾದರೂ ಬರುತ್ತಾ ಇದರಲ್ಲಿ? ಏರ್ ಬ್ಯಾಗ್ ಏನಾದರೂ ಬರುತ್ತಾ? ಹೌದು ಸರ್. ಎಷ್ಟು ಬರುತ್ತೆ? 2 ಏರ್ ಬ್ಯಾಗ್ ಬರುತ್ತೆ. ಓಕೆ, ಡ್ಯುಯಲ್ ಏರ್ ಬ್ಯಾಗ್ ವಿತ್ ABS ಇರುತ್ತೆ. ಮೈಲೇಜ್ ಎಲ್ಲ ಸರ್? ಮೈಲೇಜ್ ಎಲ್ಲ ಒಂದು 12-13. ಓಕೆ ಸರ್, ಮತ್ತೆ FC ಇನ್ಸೂರೆನ್ಸು? ಇನ್ಸೂರೆನ್ಸ್ ಲ್ಯಾಪ್ಸ್ ಇದೆ, ಕಟ್ಕೊಡ್ತಾರೆ. ಓಕೆ, FC ಇನ್ನೂ ಬಂದಿಲ್ಲ. FC ಇನ್ನೂ ಬಂದಿಲ್ಲ, ಇನ್ನೊಂದು ವರ್ಷ ಇದೆ. ಒಂದು ವರ್ಷ ಇದೆ. ಮೈಲೇಜ್ ಎಷ್ಟು ಅಂದ್ರೆ ಇದು? ಸರ್, 12-13 ಬರುತ್ತೆ. 12-13 ಬರುತ್ತೆ. ಓಕೆ, ಇದು ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಸರ್ ಇದಕ್ಕೆ? ಸರ್, 5.5 ಹೇಳ್ತಿದ್ದೀವಿ, ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಓಕೆ, 5.5 ಹೇಳ್ತಾ ಇದ್ದಾರೆ, ಅಂದರೆ 5,50,000 ನಿಮಗೆ ನೆಗೋಷಿಯಬಲ್ ಇರುತ್ತೆ. ನೀವು ಬೇಕಾದ್ರೆ ಇವ್ರು ಕರೆ ಮಾಡ್ಬೋದು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನೂ ಕೂಡ ಪಡಿಬೋದು. ಇದು ಲೋನ್ ಏನಾದರೂ ಆಗುತ್ತಾ ಸರ್ ಇದು? ಸರ್, ಲೋ ಮಾಡಲ್ ಇರೋದ್ರಿಂದ ಇದಕ್ಕೆಲ್ಲ ಲೋನ್ ಆಗೋದು ಕಷ್ಟ. ಲೋನ್ ಆಗೋದಿಲ್ಲ. ಓಕೆ ನೋಡಿ, ಇದು ಲೋನ್ ಆಗೋದಿಲ್ಲ, ಫುಲ್ ಕ್ಯಾಶ್ ಪೇ ಮಾಡೋರು ಆಲ್ಮೋಸ್ಟ್ ಬೇಕಾದ್ರೆ ಟ್ರೈ ಮಾಡ್ಬೋದು. ಅವ್ರ ಪ್ರೊಫೈಲ್ ಚೆನ್ನಾಗಿದ್ದರೆ 1-3 lakh ಗಂಟ ಟ್ರೈ ಮಾಡ್ಬೋದು. ಓಕೆ, ಪ್ರೊಫೈಲ್ ಚೆನ್ನಾಗಿದ್ದರೆ 3 lakh ಕೂಡ ಟ್ರೈ ಮಾಡ್ಬೋದು. ಓಕೆ, ನೋಡ್ತಿರ್ಬೋದು ಇವಾಗ ತೋರಿಸಿರುವಂತ, ಇವಾಗ ತೋರಿಸುವಂತ ಈ ಕಾರ್ ಬಂದು ಒಂಥರ ರೇರ್ ಕಾರ್ಸ್ ಅಂತ ಹೇಳ್ಬೋದು. ಅಂದ್ರೆ ತುಂಬಾ ಕಡೆ ಇದು ಇರೋದಿಲ್ಲ, ಅವೈಲಬಿಲಿಟಿ ಇರೋದಿಲ್ಲ. ಬಟ್ ಇರೋ ಹತ್ರ ಒಂದು ಒಳ್ಳೆ ಕಂಡೀಷನ್ ಇರೋ ಕಾರ್ ಇದೆ, ಫಿಯೆಟ್ ಲಿನಿಯಾ K51 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಇದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀನಿ ಸರ್. ಇದ್ರ ಬಗ್ಗೆ ಡೀಟೇಲ್ ಹೇಳಿ ಸರ್. ಫಿಯೆಟ್ ಲಿನಿಯಾ 2009 ಮಾಡಲು. 2009 ಮಾಡಲ್. ಓನರ್ಸ್? ಸೆಕೆಂಡ್ ಓನರ್. ಟೈರ್ ಕಂಡೀಷನ್ ಅಲ್ಲ ಸರ್? ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಐತೆ ಸರ್. ಓಕೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುತ್ತೆ, ವಿತ್ ಅಲೋವಿಲ್ಸ್ ಇರುತ್ತೆ. ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ. ನಿಮಗೆ ಬ್ಯಾಕ್ ಅಲ್ಲಿ ಡಿಫೋಗರ್ ಕೂಡ ಇರುತ್ತೆ. ಇದು ಬಂದ್ಬಿಟ್ಟು ಲೀನಿಯಾದಲ್ಲಿ ಎಮೋಷನ್ ವೇರಿಯಂಟ್ ಇರುತ್ತೆ, ಟಾಪ್ ಎಂಡ್. ಹೌದು ಸರ್. ಎಷ್ಟು ಕಿಲೋಮೀಟರ್ ಓಡಿದ್ದು? ಸರ್, 130,000 ಓಡಿತೆ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಡೀಸೆಲ್. ಓಕೆ, ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ ವಿತ್ ಮಿರರ್ ಅಡ್ಜಸ್ಟ್ಮೆಂಟು, ಮತ್ತೆ ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ಇರುತ್ತೆ, ಪವರ್ ಸ್ಟೇರಿಂಗ್, ಎಸಿ ಸಿಸ್ಟಮ್ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ನೀವು ನೋಡ್ಬೋದು ಇಂಟೀರಿಯರ್ ಎಲ್ಲ ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ಅಂತ. ತುಂಬಾ ನೀಟ್ಲಿ ಮೇಂಟೈನ್ ಕಾರ್ ಅಂತ ಹೇಳ್ಬೋದು. ನಾನು ತುಂಬ ಕಡೆ ವೀಡಿಯೋ ಮಾಡಿದ್ದೀನಿ, ಬಟ್ ಈ ಕಾರ್ಸ್ ಎಲ್ಲ ಸಿಗೋದು ತುಂಬಾ ರೇರ್ ಅಂತಲೇ ಹೇಳ್ತೀನಿ. ನನಗೆ ರೇರ್ ಸೈಡ್ ಕೂಡ ತೋರಿಸ್ಕೊಡ್ತೇನೆ ಕೊಟ್ಟಿದ್ದೀನಿ ಸರ್. ಮೈಲೇಜ್ ಎಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಇದರಲ್ಲಿ? ಸರ್, ಮೈಲೇಜ್ ಎಲ್ಲ ಒಂದು 18+ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ ಸರ್, ಇದು ಟಾಪ್ ಎಂಡ್ ಅಂತ ಅಂದ್ರೆ ಸೊ ಇದರಲ್ಲಿ ಏನಾದರೂ ಏರ್ ಬ್ಯಾಗ್ ಏನಾದರೂ ಬರುತ್ತೆ? ಹೌದು, ಏರ್ ಬ್ಯಾಗು ಬರುತ್ತೆ. ಎಷ್ಟು ಬರುತ್ತೆ? ಡ್ಯುಯಲ್ ಏರ್ ಬ್ಯಾಗ್.
ನಿಮಗೆ ನೆಗೋಷಿಯಬಲ್ ಇರುತ್ತೆ. 2,50,000 K51 ರಿಜಿಸ್ಟರ್ಡ್ ಫಿಯಟ್ ಲೀನಿಯಾ ಲೋನ್. ಸಮತ್ತೆ ನಿಮ್ಮ ಹತ್ರ ಬಡವರ ಬಾದಾಮಿ ಆಲ್ಟೋ ಕೂಡ ಇದೆ, ಅದು K10 ವೇರಿಯಂಟು, K50 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ ಹೇಳಿ ಸರ್. ಮಾರುತಿ ಆಲ್ಟೋ K10 ಓಕೆ, VXI 2011 ಮಾಡಲು. ಓನರ್ ಸರ್? ಥರ್ಡ್ ಓನರ್. ಟೈರ್ ಕಂಡೀಷನ್ ಸರ್? ಬ್ರ್ಯಾಂಡ್ ನ್ಯೂ ಕಂಡೀಷನ್ ಐತೆ. ಓಕೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇರುತ್ತೆ, ನೀವು ನೋಡಬಹುದು. ಆಲ್ಟೋ K10 VXI ವೇರಿಯಂಟ್ ಇದಾಗಿರುತ್ತೆ. ನಾನು ನಿಮ್ಗೆ ಇಂಟೀರಿಯರ್ ತೋರಿಸ್ಕೊಡ್ತೀನಿ. ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು? ಸರ್ 70,000 kilometers ಓಡಿದೆ. 70,000 kilometers ಓಡಿರುತ್ತೆ. ಫ್ರಂಟ್ 2 ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್, AC ಮತ್ತೆ ಸಿಸ್ಟಮ್ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಇಂಟೀರಿಯರ್ ನೀವು ನೋಡಬಹುದು, ತುಂಬಾ ನೀಟ್ಲಿ ಮೇಂಟೈನ್ ಅಂತ ಹೇಳ್ಬೋದು. ತುಂಬಾ ಜನ ಆಲ್ಟೋ ಪ್ರೇಮಿಗಳಿರ್ತಾರೆ, ಯಾಕಂದ್ರೆ ಒಳ್ಳೆ ಮೈಲೇಜ್ ಬರುತ್ತೆ ಮತ್ತೆ ಲೋ ಮೇಂಟೆನೆನ್ಸ್ ಇರುತ್ತೆ ಅಂದ್ಬಿಟ್ಟು. ನೀವು ನೋಡಬಹುದು ರೇ ಸೈಡ್ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಕಾರ್ ಇದಾಗಿರುತ್ತೆ. ಮತ್ತೆ ನಿಮಗೆ ಎಕ್ಸ್ಟ್ರಾ ನಿಮಗೆ ರೇ ಸೈಡ್ ಅಲ್ಲಿ 2 ಸ್ಪೀಕರ್ ಎಕ್ಸ್ಟ್ರಾ ಫಿಟ್ ಮಾಡಿಸಿದ್ದಾರೆ. ನಿಮಗೆ ರೇರಿಂದ ಫ್ರಂಟ್ ವ್ಯೂ ಈ ರೀತಿ ಇರುತ್ತೆ. ಆಲ್ಟೋ ಆದ್ರಿಂದ ಕಡಿಮೆ ಸಿಸಿ ವೆಹಿಕಲ್ ಆದ್ರಿಂದ ನಿಮ್ಮ ಮೈಲೇಜ್ ಅಪ್ ಟು 18+ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. 18 ಹೆಚ್ಚಾಗಿ ಬರುತ್ತೆ. ಈಗಿರೋ ಪೆಟ್ರೋಲ್ ರೇಟ್ಗೆ ಬೆಸ್ಟ್ ಕಾರ್ ಅಂತ ಹೇಳ್ಬೋದು ಇದು ಕೂಡ. ಏನ್ ಹೇಳ್ತಾ ಇದ್ರೆ ಸರ್ ಪ್ರೈಸ್ ಇದಕ್ಕೆ? ಸರ್ 2.5 ಹೇಳ್ತಿದೀವಿ, ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಓಕೆ, 2.5 ಲಕ್ಷ ಹೇಳ್ತಿದ್ದಾರೆ. ಲೋನ್ ಹೋದ್ರೂ ಲೋನ್ ಆಗುತ್ತೆ. ಈಗ ಎಷ್ಟು ಲೋನ್ ಆಗ್ಬೋದು ಸರ್ ಇದು? ಸರ್ 1.8 ಗಂಟೆ ನಾವು ಲೋನ್ ಮಾಡ್ಕೊಡ್ತೀವಿ. ಓಕೆ, 180,000 ಕೂಡ ನಿಮಗೆ ಲೋನ್ ಆಗುತ್ತೆ. 2,50,000 ಕಾರ್ ಗೆಲ್ತಿದ್ದಾರೆ ಅಂದ್ರೆ 2,50,000 ನಿಮಗೆ ನೆಗೋಷಿಯಬಲ್ ಪ್ರೊಫೈಲ್ ಮೇಲೆ ಆಗುತ್ತೆ. 1.5 to 1.9 ಓಕೆ, 1.5 to 1.8 ನಿಮ್ಮ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. 2,50,000 ಅಂತಿದ್ರೆ ನೆಗೋಷಿಯಬಲ್ ಇರುತ್ತೆ. ನೀವು ಏನಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ನೀವು ಕರೆ ಮಾಡಬಹುದು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡಿಬಹುದು. ಮತ್ತೆ ನಿಮ್ಮ ಹತ್ರ ಇನ್ನೊಂದು ಸ್ಯಾಂಟ್ರೋ ಇದೆ, ಅದು K04 ರಿಜಿಸ್ಟರ್ಡ್ ವೈಟ್ ಕಲರ್. ಇದ್ರ ಬಗ್ಗೆ ಡೀಟೇಲ್ ಹೇಳಿ ಸರ್ ಇದು? ಸರ್ ಹುಂಡೈ ಸ್ಯಾಂಟ್ರೋ GLS. ಓಕೆ, ಮಾಡಲ್ 2011 ಥರ್ಡ್ ಓನರ್. ಓಕೆ, ಟೈರ್ ಎರಡು ಬ್ರ್ಯಾಂಡ್ ನ್ಯೂ ಟೈರ್ ಐತೆ. 50% ಹಿಂದ್ಗಡೆ ಟೈರ್ ಐತೆ. ಓಕೆ, ಫ್ರಂಟ್ ಮಾತ್ರ ಬ್ರ್ಯಾಂಡ್ ನ್ಯೂ ಇರುತ್ತೆ. ಹೌದು, ನೀವು ನೋಡಬಹುದು ಸ್ಯಾಂಟ್ರೋ GLS ವೇರಿಯಂಟ್ ಇದಾಗಿರುತ್ತೆ. ನಾನು ನಿಮಗೆ ಫುಲ್ ಕಂಪ್ಲೀಟ್ ಕಾರ್ ತೋರಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ. ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು? ಸರ್ 42,000 kilometers ಓಡಿದೆ. ಓಕೆ, 42,000 kilometers ಓಡಿರುತ್ತೆ. ನಿಮ್ಗೆ ಇದರಲ್ಲಿ ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮ್ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಮತ್ತೆ ಇಂಟೀರಿಯರ್ ನೋಡಬಹುದು ನೀವು, ತುಂಬಾ ನೀಟ್ಲಿ ಮೇಂಟೈನ್ ಕಾರ್ ಇದು ಕೂಡ ಆಗಿರುತ್ತೆ. ಅಂದ್ರೆ ಹಿಂದೆ ನೀವೇನು ಸ್ಯಾಂಟ್ರೋ ನೋಡಿದ್ರಿ ಅದಕ್ಕಿಂತ ನೀಟಾಗಿದೆ ಅಂತ ಹೇಳ್ಬೋದು. ನಾನು ನಿಮಗೆ ರೇ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮೈಲೇಜ್ ಎಲ್ಲ ನಿಮಗೆ ಇದು ಪೆಟ್ರೋಲ್ ಆದ್ರಿಂದ ನಿಮಗೆ 17-18 ಈ ಥರ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ನೀವು ಓಡಿಸೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸರ್, ಈಗ ಕೊನೆಯದಾಗಿ ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಸರ್ ಇದಕ್ಕೆ? ಸರ್ 2,00,000 ಹೇಳ್ತಿದ್ದೀವಿ, 1,95,000 ಫೈನಲ್ ಕೊಡ್ತೀವಿ. ಯಾವ ಮಾಡಲ್ ಅಂದ್ರೆ ಇದು? 2011 ಮಾಡಲ್. ಓಕೆ, 1,95,000 ಹೇಳ್ತಾ ಇದ್ದೀರಾ. ನೆಗೋಷಿಯಬಲ್ ಇದೆಯಾ ಅದರಲ್ಲೂ? ಇಲ್ಲ, ಫೈನಲ್ ಅಷ್ಟಕ್ಕೆ ಆಗುತ್ತೆ. ಲೋನು ನಾವು 1.5 ಗಂಟೆ ನಾವು ಮಾಡಿಸ್ಕೊಡ್ತೀವಿ. ಓಕೆ, 1,50,000 ಕೂಡ ಲೋನ್ ಆಗುತ್ತೆ. 1,95,000 ಅಂತ ಹೇಳ್ತಿದ್ದಾರೆ. ನಿಮ್ಗೆ ಏನಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ನೀವು ಕರೆ ಮಾಡಬಹುದು. 1,95,000 ನೆಗೋಷಿಯಬಲ್. ಸರ್, ನಮ್ಮ ಸಬ್ಸ್ಕ್ರೈಬರ್ಸ್ ಮಾರುತಿ ಸುಜುಕಿ ರಿಡ್ಜ್ ಇದ್ರೆ ಹೇಳಿ ಅಂತ ಹೇಳಿದ್ರು. ನಿಮ್ಮ ಹತ್ರ ಒಂದು ರಿಡ್ಜ್ ಕೂಡ ಇದೆ, ಅದು K06 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ ಹೇಳಿ. ಮಾರುತಿ ಸುಜುಕಿ ರಿಡ್ಸ್ VDI. ಓಕೆ, 2010-11 ರಿಜಿಸ್ಟರ್ಡ್. ಓನರ್ಸ್ ಸರ್? ಥರ್ಡ್ ಓನರ್. ಓಕೆ, ಥರ್ಡ್ ಓನರ್. ಟೈರ್ ಕಂಡೀಷನ್? ಟೈರ್ ಕಂಡೀಷನ್ ಒಂದ್ ಸ್ವಲ್ಪ ಕಮ್ಮಿ ಐತೆ. ಓಕೆ, 50% ಅನ್ಕೋಬಹುದು ಅಷ್ಟೇ. ಎಷ್ಟು ಓಡಿದೆ ಸರ್ ಇದು? ಸರ್ 79,000 ಓಡಿದೆ. ಓಕೆ, 79,000 ಓಡಿರುತ್ತೆ. ನೀವು ನೋಡಬಹುದು ಇದು ಡೀಸೆಲ್ ವೇರಿಯಂಟ್ ಇರುತ್ತೆ. ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ತುಂಬಾ ಜನ ರೀಡ್ಸ್ ಕೇಳ್ತೀರಿ, ನೋಡಬಹುದು ಇಂಟೀರಿಯರ್ ಎಲ್ಲ ಯಾವ ರೀತಿ ಇದೆ ಅಂತ. ನಾನು ನಿಮಗೆ ರೇ ಸೈಡ್ ಕೂಡ ತೋರಿಸ್ಕೊಡ್ತೀನಿ. ಇದು ಒಂಥರ ಮಾರುತಿ ಸುಜುಕಿ ಅವ್ರಿಗೆ ಬಿಟ್ಟಿದಂತ ಒಂದು ಸ್ಪೋರ್ಟ್ಸ್ ವೇರಿಯಂಟ್ ಅಂತ ಹೇಳ್ಬೋದು. ಆ ರೀತಿ ಒಂದು ಫೀಲ್ ಇರುತ್ತೆ ಈ ಗಾಡಿ ಓಡಿಸಿದಾಗ. ನೀವು ನೋಡಬಹುದು ನಿಮಗೆ ರೇರ್ ಅಲ್ಲಿ ಸ್ಪೀಕರ್ ಕೂಡ ಎಕ್ಸ್ಟ್ರಾ ಇನ್ಕ್ಲೂಡೆಡ್ ಇರುತ್ತೆ. ನಿಮಗೆ ರೇರಿಂದ ಫ್ರಂಟ್ ವ್ಯೂ ಈ ರೀತಿ ಇರುತ್ತೆ. ಮೈಲೇಜ್ ಎಲ್ಲ ನಿಮಗೆ ಒಂದು 20 ಮೇಲೆ ಎಕ್ಸ್ಪೆಕ್ಟ್ ಮಾಡಬಹುದು ಡೀಸೆಲ್ ಆದ್ರಿಂದ. ಏನ್ ಹೇಳ್ತಾ ಇದ್ರೆ ಸರ್ ಪ್ರೈಸ್ ಇದಕ್ಕೆ? ಸರ್ 2,85,000 ಹೇಳ್ತಿದ್ದೀವಿ, ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಓಕೆ, 2,85,000 ಹೇಳ್ತಿದ್ರೆ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟುವರೆಗೂ ಆಗುತ್ತೆ ಸರ್ ಇದು? ಸರ್ 2.25 ಲಕ್ಷ. ಓಕೆ, 2-2.5 ಲಕ್ಷದವರೆಗೂ ಕೂಡ ಲೋನ್ ಆಗುತ್ತೆ. 2,85,000 ಪ್ರೊಫೈಲ್ ಮೇಲೆ ಹೋಗುತ್ತೆ. ಓಕೆ ಸರ್, ಪ್ರೊಫೈಲ್ ಮೇಲೆ ಹೋಗುತ್ತೆ. 2,85,000 ನೆಗೋಷಿಯಬಲ್ ಇರುತ್ತೆ. ಬೇಕಾದ್ರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಪ್ರೀತಿಯ ಬಂಧುಗಳೇ, ಈ ಶೋರೂಮ್ ಬಂದು ಮೈಸೂರಿನ ರಾಜನಗರಲ್ಲಿರುತ್ತೆ. ನಾರಾಯಣ ಹೃದಯಾಲಯ ಹಾಸ್ಪಿಟಲಿಂದ ಕೇವಲ 150 meters ದೂರದಲ್ಲಿ ನಿಮಗೆ ಈ ಶೋರೂಮ್ ಸಿಗುತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತಂತ ನಾನು ಭಾವಿಸ್ತೇನೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಧನ್ಯವಾದಗಳು.